ನಮಸ್ಕಾರ ಗೆಳೆಯರೇ, ಟೆಗ್ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಮೊಬೈಲ್ನಲ್ಲಿ ಬರುವಂಥ ಆ್ಯಡ್ಗಳನ್ನು ಹೇಗೆ ಬ್ಲಾಕ್ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೀನಿ. ನಾವೇನು ಫೇಸ್ಬುಕ್ ಯೂಸ್ ಮಾಡ್ಬೇಕಾರೆ ಆಗಲಿ, ವಾಟ್ಸಪ್ ಯೂಸ್ ಮಾಡ್ಬೇಕಾರೆ ಆಗಲಿ, ಕೆಲವೊಂದು ಆ್ಯಪ್ಗಳನ್ನು ಯೂಸ್ ಮಾಡ್ಬೇಕಾರೆ ಈ ರೀತಿಯಾದಂಥ ಒಂದು ಆ್ಯಡ್ಗಳು ಬಂದು ನಮಗೆ ತೊಂದರೆ ಕೊಡ್ತಾನೆ ಇರ್ತವೆ. ಒಂಥರ ನಮಗೆ ಇರಿಟೇಟ್ ಆಗುತ್ತೆ ಈ ಒಂದು ಆ್ಯಡ್ಗಳನ್ನು ನೋಡಿದಾಗ. ಈ ಒಂದು ಆ್ಯಡ್ಗಳನ್ನು ಹೇಗೆ ಬ್ಲಾಕ್ ಮಾಡಬೇಕು ಅಂತ ಇವತ್ತು ನಾನು ಹೇಳಿಕೊಟ್ಟಿದ್ದೀನಿ. ಬನ್ನಿ ಶುರು ಮಾಡೋಣ. ನೋಡಿ, ಮೊದಲು ಸೆಟ್ಟಿಂಗ್ಸ್ಗೆ ಹೋಗಬೇಕು. ನಿಮ್ಮ ಮೊಬೈಲ್ನಲ್ಲಿರೋ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ನೀವು ನೋಡ್ಬೋದು ಅಕೌಂಟ್ಸ್ ಅಂತ ಇರುತ್ತೆ, ಇಲ್ಲ ಅದರ್ ಅಕೌಂಟ್ಸ್ ಅಂತ ಇರುತ್ತೆ. ಕೆಲವು ಮೊಬೈಲಲ್ಲಿ ಈ ಅಕೌಂಟ್ಸನ್ನು ನೀವು ಕ್ಲಿಕ್ ಮಾಡಿ, ಅಲ್ಲಿ ಗೂಗಲ್ ಅಂತ ಒಂದಿರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ. ಅಲ್ಲಿ ನೀವು ನಿಮ್ಮ ಅಕೌಂಟ್ಸ್ಗಳನ್ನು ನೋಡ್ಬೋದು. ಅಲ್ಲಿ ಪರ್ಸ್ನಲ್ ಇನ್ಫೋ ಆ್ಯಂಡ್ ಪ್ರೈವಸಿ ಅಂತ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿ. ಈ ಒಂದು ಗೂಗಲನ್ನು ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನಿಮ್ಮ ಇಮೇಲ್ ಡೀಟೇಲ್ಸ್ ಬರುತ್ತೆ, ಅಲ್ಲಿ ನೋಡ್ಬೋದು ನೀವು ಪರ್ಸ್ನಲ್ ಇನ್ಫೋ ಆ್ಯಂಡ್ ಪ್ರೈವಸಿ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಲೋಡ್ ಆಗುತ್ತೆ ಒಂದು ಪೇಜು. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಒಂದು ಆ್ಯಡ್ ಸೆಟ್ಟಿಂಗ್ಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಒಂದು ಆ್ಯಡ್ ಸೆಟ್ಟಿಂಗ್ಸ್ನ ನೀವು ಲೋಡ್ ಮಾಡಬೇಕು. ಈ ಪೇಜ್ ಲೋಡ್ ಆಗ್ತಾಯಿದೆ ಇವಾಗ. ಈ ಒಂದು ಆ್ಯಡ್ ಸೆಟ್ಟಿಂಗ್ಸ್ನ ನೀವು ಇಲ್ಲಿದೆ ನೋಡಿ, ಆ್ಯಡ್ ಪರ್ಸನಲೈಸೇಷನ್ ಆನ್ ಇದೆ, ಇದನ್ನು ನೀವು ಆಫ್ ಮಾಡಿ. ಇಲ್ಲೊಂದು ನೋಟಿಫಿಕೇಶನ್ ಬರುತ್ತೆ, ಇದನ್ನು ನೀವು ಟರ್ನ್ ಆಫ್ ಅಂತ ಕೊಡಿ. ಇದು ಆಫ್ ಆಗಿದೆ ಇವಾಗ. ಹೀಗೆ ನೀವು ನಿಮ್ಮ ಮೊಬೈಲಲ್ಲಿ ಬರುವಂಥ ಎಲ್ಲ ಒಂದು ಆ್ಯಡ್ಸ್ಗಳನ್ನು ಡಿಲೀಟ್ ಮಾಡ್ಬೋದು. ಹಾಗೆ ಇನ್ನೊಂದೇನಪ್ಪ ಅಂದರೆ, ನಾವು ತುಂಬ ಜನ ಯು ಸಿ ಬ್ರೌಸರ್ನ ಯೂಸ್ ಮಾಡ್ತಿದ್ದೀವಿ. ಯು ಸಿ ಬ್ರೌಸರ್ನಲ್ಲಿ ಹೇಗೆ ಆ್ಯಡ್ಸ್ಗಳನ್ನು ನಾವು ಬ್ಲಾಕ್ ಮಾಡಬೇಕು? ಇಲ್ಲಿ ನೀವು ಹೋಗ್ಬೋದು, ಇಲ್ಲಿ ಹೋಗಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ಸಲ್ಲಿ ನೀವು ನೋಡ್ಬೋದು ಲಾಸ್ಟಿಗೆ ಇಲ್ಲಿರುತ್ತೆ ಆ್ಯಡ್ ಬ್ಲಾಕ್ ಅಂತೇಳಿ. ಇದನ್ನು ಕ್ಲಿಕ್ ಮಾಡಿ ಆ್ಯಡ್ ಬ್ಲಾಕರ್ ಆನ್ ಮಾಡಿದ್ರೆ ಆಯಿತು. ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ಪವರ್ಫುಲ್ ಆ್ಯಡ್ ಬ್ಲಾಕರ್ ಅಂತ, ಅದನ್ನು ಆನ್ ಮಾಡಿ. ಎರಡು ಆನ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ಒಂದು ಆ್ಯಡ್ಗಳು ಬರೋದಿಲ್ಲ. ಹಾಗೆ ವ್ಯಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ಗಳು ಬರ್ತವೆ, ನಿಮಗೆ ಇಷ್ಟು ಪ್ರೈಸ್ ಬಂದಿದೆ, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಇದೆ, ನಿಮಗೆ ಫ್ರೀಯಾಗಿ ಐಫೋನ್ ಸಿಗ್ತಾ ಇದೆ, ಹೀಗೆಲ್ಲ ಮೆಸೇಜ್ಗಳು ಬರುತ್ತೆ 10 ಮೆಂಬರ್ಸ್ಗಳಿಗೆ ಶೇರ್ ಮಾಡಿ ಅಂತ. ಇದೆಲ್ಲ ಫೇಕ್. ಇಲ್ಲಿ ನೋಡಿ, ಇಲ್ಲಿ ಒಂದಿದೆ ಫ್ಲಿಪ್ಕಾರ್ಟ್ ಬಿಲಿಯನ್ ಡೇ ಸೇಲ್ ಅಂತೇಳಿ, ಫ್ರೀ ಐಫೋನ್, ಫ್ರೀ ರೆಡ್ಮಿ ನೋಟ್ 3 ಫೋನ್, ಹೀಗೆಲ್ಲ ಮೆಸೇಜ್ಗಳು ಬರುತ್ತೆ. ಸ್ಪಿನ್ ದ ವೀಲ್ ಅಂತೇಳಿ, ಇದನ್ನು ಯಾವುದೇ ಕಾರಣಕ್ಕೂ ನೀವು ಕ್ಲಿಕ್ ಮಾಡಬೇಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ಯಾವುದೋ ಒಂದು ಈ ರೀತಿ ವೆಬ್ಸೈಟ್ಗಳು, ಈ ರೀತಿಯಾದಂಥ ಫೇಕ್ ವೆಬ್ಸೈಟ್ಗಳು ಓಪನ್ ಆಗ್ತವೆ. ಇದೆಲ್ಲ ಫೇಕ್ ಅಕೌಂಟ್ಗಳು. ಈ ರೀತಿ ಒಂದು ಓಪನ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಮ ಮೊಬೈಲ್ನಲ್ಲಿರೋ ಪರ್ಸ್ನಲ್ ಡೇಟಾಗಳನ್ನು ಅವರು, ಅದು ಅವ್ರ ಜೊತೆ ಲೀಕ್ ಆಗೋ ಚಾನ್ಸಸ್ಗಳಿರುತ್ತೆ, ನಿಮ್ಮ ಡೀಟೇಲ್ಸ್ಗಳು ಲೀಕ್ ಆಗೋ ಚಾನ್ಸಸ್ಗಳಿರುತ್ತೆ. ನಿಮ್ಗೆ ಯಾರೂ ಫ್ರೀಯಾಗಿ ಏನನ್ನೂ ಕೊಡಲ್ಲ, ಎಲ್ಲ ದುಡ್ಡು ಕೊಟ್ಟೆ ತೊಗೋಬೇಕು ನೀವು. ಇದೆಲ್ಲ ಫೇಕ್. ಹಾಗೆ ನಾವು ಕೆಲವೊಂದು ಸಾಂಗ್ಸ್ಗಳನ್ನು, ಕನ್ನಡ ಸಾಂಗ್ಸ್ಗಳನ್ನು ಡೌನ್ಲೋಡ್ ಮಾಡಲಿಕ್ಕೆ ಅಂತೇಳಿ ಈಗ ವೆಬ್ಸೈಟ್ ಓಪನ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನಾನು ಅಲ್ಲಾಡಿಸು ಸಾಂಗ್ನ ಓಪನ್ ಮಾಡಿದ್ದೀನಿ ಡೌನ್ಲೋಡ್ ಮಾಡಲಿಕ್ಕೆ. ಇಲ್ಲಿ ನೋಡಿದ್ರೆ ಎಷ್ಟು ಆಪ್ಷನ್ ಇದೆ ನೋಡಿ, ಡೌನ್ಲೋಡ್ 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 ಅಂತೇಳಿ. ಇದ್ರ ಮೇಲೆ ಯಾವ್ದ್ರ ಮೇಲೆ ಕ್ಲಿಕ್ ಮಾಡಿದ್ರು ಯಾವುದೋ ಒಂದು ಬೇರೆ ಒಂದು ಫೈಲ್ ಓಪನ್ ಆಗುತ್ತೆ. ಇದು ಒಂದು ನೋಡಿ, ಇದು ಯಾವುದೋ ಒಂದು ಸಾಂಗ್ ಕೊಟ್ಟಿದ್ದೀನಿ, ಯಾವುದೋ ಫೈಲ್ಗಳು, ಯಾವ್ದಾವುದೋ ಫೈಲ್ಗಳು ಓಪನ್ ಆಗ್ತವೆ. ಈ ರೀತಿಯಾದಂತಹ ವೆಬ್ಸೈಟ್ಗಳನ್ನು ನೀವು ನೋಡಿ, ಈ ರೀತಿ ಅಲರ್ಟ್ಗಳು ಬರುತ್ತೆ. ಈ ರೀತಿಯಾದಂಥ ವೆಬ್ಸೈಟ್ಗಳನ್ನು ನೀವು ಓಪನ್ ಮಾಡಬಾರ್ದು. ಯಾವುದೇ ಕನ್ನಡ ಸಾಂಗ್ಸ್ಗಳನ್ನು ಓಪನ್ ಮಾಡಬೇಕು ಅಂದರೆ ಈ ರೀತಿಯಾದಂಥ ಒಂದು ವಿಡ್ಮೆಟ್ ಅಂತ ಒಂದು ಆ್ಯಪ್ ಇದೆ, ಇದನ್ನು ಓಪನ್ ಮಾಡಿ. ಇಲ್ಲಿ ನೀವು ಡೈರೆಕ್ಟ್ ಸರ್ಚ್ ಮಾಡಿ ಕನ್ನಡ ಅಂತೇಳಿ ಸರ್ಚ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ ಮ್ಯೂಸಿಕ್ ಅಂತ ಕ್ಲಿಕ್ ಮಾಡಿದ್ರೆ ಕನ್ನಡದ ಎಲ್ಲ ಹಾಡುಗಳು ಬರ್ತವೆ. ಇಲ್ಲಿ ಯಾವುದೇ ರೀತಿಯಂಥ ಆ್ಯಡ್ಸ್ಗಳು ಬರೋದಿಲ್ಲ, ಹಾಗೂ ಯಾವುದೇ ರೀತಿ ಒಂದು ನಿಮ್ಗೆ ಪ್ರಾಬ್ಲಮ್ಗಳು ಬರೋದಿಲ್ಲ. ಜಸ್ಟ್ ಡೌನ್ಲೋಡ್ ಅಂತ ಕೊಟ್ಟರೆ ಆಯಿತು, ನಿಮಗೆ ಯಾವ ಕ್ವಾಲಿಟಿ ಬೇಕು ಎಲ್ಲ ಬರುತ್ತೆ, ಜಸ್ಟ್ ಡೌನ್ಲೋಡ್ ಮಾಡಿದ್ರೆ ಆಯಿತು. ಹಾಗೆ ಇನ್ನೂ ಕೆಲವರು ಕೇಳ್ಬೋದು, ಎಲ್ಲ ಗೂಗಲ್ ಈ ಒಂದು ಆ್ಯಡ್ಗಳನ್ನು ನಾವು ಬ್ಲಾಕ್ ಮಾಡಾದ್ಮೇಲೂ ಯಾಕೆ ಯೂಟ್ಯೂಬಲ್ಲಿ ಈ ರೀತಿಯಾದಂಥ ಒಂದು ಆ್ಯಡ್ಗಳು ಬರ್ತಾ ಇದೆ ವೀಡಿಯೋಸಲ್ಲಿ ಅಂತ ನೀವು ಕೇಳ್ಬೋದು. ಈ ರೀತಿ ಆ್ಯಡ್ಸ್ಗಳು ಯಾಕೆ ಬರ್ತಾ ಇದೆ ಅಂದರೆ, ಗೂಗಲ್ ಅವರು ಯೂಟ್ಯೂಬ್ನವರು ನಿಮಗೆ ಫ್ರೀಯಾದಂಥ ಸರ್ವಿಸನ್ನು ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಒಂದು ಆ್ಯಡ್ಗಳು ಪ್ಲೇ ಆಗ್ತಾ ಇದೆ. ಈ ಒಂದು ಆ್ಯಡ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಬ್ಲಾಕ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಈ ಒಂದು ಆ್ಯಡ್ಗಳಿಂದನೇ ಗೂಗಲ್ ಅವರಿಗೆ ಹಣ ಬರ್ತಾ ಇದೆ, ಯಾಕಂದರೆ ಅವ್ರು ನಿಮಗೆ ಫ್ರೀಯಾದಂಥ ಒಂದು ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಕ್ಷಾಂತರ ಆ್ಯಪ್ಗಳಿದೆ, ನಿಮಗೆ ಗೊತ್ತಿರೋ ಆ್ಯಪ್ಗಳನ್ನು ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಗೊತ್ತಿಲ್ಲದಿರೋಂಥದ್ದು ಅಥವಾ ಯಾವುದೋ ಒಂದು ಗೊತ್ತಿಲ್ಲದಿರೋ ಆ್ಯಪ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಪರ್ಸ್ನಲ್ ಡೀಟೇಲ್ಗಳು ಅವರಿಗೆ ಲೀಕ್ ಆಗೋ ಚಾನ್ಸಸ್ಗಳಿರುತ್ತೆ. ಹಾಗೆಯೇ ನಿಮಗೆ ವಾಟ್ಸಪ್ನಲ್ಲಿ ಕಳಿಸೋವಂಥ ಫ್ರೀ ಆಫರ್ ಇದೆ, ಅದು ಇದು ಅಂತೇಳಿ ಈ ರೀತಿಯಾದಂಥ ವೆಬ್ಸೈಟ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಓಪನ್ ಮಾಡಿಬಿಡಿ. ಇಲ್ಲೂ ಕೂಡ ನಿಮ್ಮ ಅಕೌಂಟ್ನ ಡೀಟೇಲ್ಸ್ಗಳು ಅವರಿಗೆ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಕೇವಲ ನಂಬಿಕೆಕರವಾದಂಥ ಒಳ್ಳೊಳ್ಳೆ ಆ್ಯಪ್ಗಳು ಏನಿದೆ, ಎಲ್ಲರೂ ಜನ ಎಲ್ಲ ಜನ ಏನು ಯಾವ ಆ್ಯಪ್ಗಳನ್ನು ಬಳಸ್ತಾರೆ ಆ ಆ್ಯಪ್ಗಳನ್ನು ಮಾತ್ರ ನೀವು ಬಳಸಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.